ವರದಲ್ಲೋ ಪೇದ ಗರ್ಭವತಿ. ರಮ್ಯಾ ಭಾರ್ಗವನ್ನು ದಂಪತಿಗಳು ಕೃಷ್ಣಾಪುರಂ ಎಂಬ ಗ್ರಾಮದಲ್ಲಿರ್ತಿದ್ರು. ಆ ಊರಿಗೆ ಮಳೆ ಬರೋದ್ರಿಂದ ಅವರು ಆ ಊರಿಂದ ಸೀಮಪಲ್ಲಿ ಎಂಬ ಗ್ರಾಮಕ್ಕೆ ಸೇರ್ಕೊಳ್ತಾರೆ. ಹೊಸ ಮನೆಯಲ್ಲಿ ಅವರು ಜೀವನ ಸಾಗಿಸ್ತಾ ಇರ್ತಾರೆ. ಸ್ವಲ್ಪ ದಿನಕ್ಕೆ ಅವರು ಟಿಫನ್ ಸೆಂಟರ್ನ ಶುರು ಮಾಡ್ತಾರೆ. ಅಲ್ಲಿ ಅವರ ವ್ಯಾಪಾರ ಚೆನ್ನಾಗಿ ಸಾಗುತ್ತೆ, ಸಂತೋಷವಾಗಿರುತ್ತೆ. ಒಳ್ಳೆ ಬಂಗ್ಲೆನೂ ಏರ್ಪಾಟ್ ಮಾಡ್ಕೊಳ್ತಾರೆ. ಆಗ್ಲೇ ರಮ್ಯಾ ಗರ್ಭಿಣಿ ಅಂತ ಗೊತ್ತಾಗುತ್ತೆ. ಆ ವಿಷಯ ತಿಳ್ಕೊಂಡ ಭಾರ್ಗವ್ ಎಷ್ಟೋ ಸಂತೋಷಿಸಿದ. ಇನ್ನು ಆತನು ಒಬ್ಬನೇ ಹೋಟಲ್ ನೋಡ್ಕೊಳ್ತಿರ್ತಾನೆ, ಆಕೆ ಮನೆಯಲ್ಲೇ ಇರ್ತಾಳೆ. ಕೆಲವು ತಿಂಗಳು ಕಳೆಯುತ್ತೆ. ಒಂದು ದಿನ ಭಾರಿ ಮಳೆ ಶುರುವಾಗುತ್ತೆ. ಅದನ್ನು ನೋಡಿದ ಗಂಡ ಹೆಂಡತಿರಿಬ್ರು, ಈ ಮಳೆನ ನೋಡ್ತಿದ್ರೆ ನನಗೆ ತುಂಬ ಭಯವಾಗಿದೆ ರೀ, ಒಂದು ವರ್ಷದ ಮುಂಚೆ ನಾವು ಪಟ್ಟ ಕಷ್ಟಗಳು ನೆನಪಿಗೆ ಬರ್ತಿದೆ, ಹೀಗೆ ಮಳೆ ಬಂದರೆ ಈ ಊರಿಗೆ ಮಳೆ ಬರುತ್ತೇನೋ. ನಿಜಾನೇ, ಆದರೆ ಈಗ ನಾವು ಭಯ ಪಡಬೇಕಾಗಿರೋ ಅವಸರನೇ ಇಲ್ಲ. ಈಗ ನಾವು ಸುರಕ್ಷಿತವಾಗೇ ಇದ್ದೀವಿ, ನಮಗೆ ಯಾವ ಕಷ್ಟನೂ ಇಲ್ಲ. ನಮ್ಗಿಲ್ದಿರಬಹುದು, ಆದರೆ ಇಲ್ಲಿ ತುಂಬ ಕುಟುಂಬಗಳು ಬಡತನದಲ್ಲಿದೆ. ಪಾಪ ಅವ್ರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ತುಂಬ ಕಷ್ಟವಾಗಿದೆ. ಅದಕ್ಕೆ ಅವರಿಬ್ರು ನೋವು ಪಡ್ತಾರೆ. ಅವ್ರು ಅನ್ಕೊಂಡ ಹಾಗೆ ಜಾಸ್ತಿ ಮಳೆ ಬರೋದ್ರಿಂದ ಗುಡುಗು ಮಿಂಚು ಬರುತ್ತೆ. ಆಗ ಕೆಳಕ್ಕಿರೋ ಪ್ರದೇಶಗಳೆಲ್ಲ ನೀರಿನಲ್ಲಿ ಮುಳುಗೋಗುತ್ತೆ. ಪ್ರಜೆಗಳು ತಿಂಡಿಗಿಂಡಿ ಇಲ್ಲದೆ ತುಂಬಾ ಕಷ್ಟ ಪಡ್ತಾರೆ. ಅದನ್ನ ತಿಳ್ಕೊಂಡ ಗಂಡ ಹೆಂಡತಿರಿಬ್ರು ಅವ್ರಿಗೆ ಸಹಾಯ ಮಾಡಬೇಕು ಅನ್ಕೊಳ್ತಾರೆ. ಏನ್ರಿ, ನಾನು ಊಟ ತಯಾರು ಮಾಡ್ತೀನಿ, ನೀವು ಯಾವುದೋ ಒಂದು ವಿಧವಾಗಿ ಅವರೆಲ್ಲರಿಗೂ ಅಂದಿಸಿ, ನೀರು ಮೊಣಕಾಲಿನ ತನಕ ಮಾತ್ರನೇ ಇದೆಯಲ್ವಾ, ನೀರಿನಲ್ಲೇ ನಡ್ಕೊಂಡು ಆದರೂ ಸರಿ, ಹೋಗಿ ಸಹಾಯ ಮಾಡಿ. ಅದಕ್ಕೆ ಆತನು ಸಹ ಸರಿ ಅಂತಾನೆ. ಅವರಿಬ್ಬರು ಸೇರಿ ಊಟ ಪ್ಯಾಕೆಟ್ ಕೊಟ್ಟು ಸಹಾಯ ಮಾಡ್ತಾರೆ. ಇನ್ನು ಆತನು ನೀರಲ್ಲಿ ನಡ್ಕೊಂಡು ಸಾಧ್ಯವಾದಷ್ಟು ತುಂಬ ಮಂದಿಗೆ ಸಹಾಯ ಮಾಡ್ತಾರೆ. ಹಾಗೆ ನಾಲ್ಕು ದಿನ ಮಾಡ್ತಾನೆ ಇರ್ತಾನೆ. ಐದನೇ ದಿನ ಮಳೆ ಸ್ವಲ್ಪ ಕಡಿಮೆ ಆಗುತ್ತೆ. ಏನ್ರಿ, ನನಗೆ ನೋವು ಶುರುವಾಗ್ತಿದೆ, ನಾನು ತಡೆಯೋಕ್ಕಾಗ್ತಿಲ್ಲ ರೀ, ಹಾಸ್ಪಿಟಲ್ಗೆ ಹೋಗೋಣ. ಆತನಿಗೆ ಏನು ಮಾಡಬೇಕು ಅರ್ಥ ಆಗಲಿಲ್ಲ. ಆಕೆನ ಎತ್ಕೊಂಡು ನೀರಲ್ಲಿ ಹೋಗೋದು ಕಷ್ಟ. ಆತನು ಹೊರಗಡೆ ಬಂದು ಸಹಾಯಕ್ಕಾಗಿ ಕೂಗಾಡ್ತಾನೆ. ಅದನ್ನು ಕೇಳಿದ ಸುತ್ತಮುತ್ತಲಿನವರು, ನಮಗೆ ಕಷ್ಟ ಬಂದಾಗ ನೀವು ಸಹಾಯ ಮಾಡಿದ್ರಿ, ನಿಮಗೆ ಕಷ್ಟ ಬಂದಾಗ ನಾವು ಸಹಾಯ ಮಾಡಬೇಕಲ್ವಾ ಅಂತ ಅಲ್ಲಿಗೆ ಬರ್ತಾರೆ. ಆಕೆ ಮಲಗಿರೋ ಹಾಸಿಗೆನ ಹಾಗೆ ಆಕೆಯೊಂದಿಗೆ ಭುಜದ ಮೇಲೆ ಎತ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ಸಮಯಕ್ಕೆ ಆಕೆ ಒಂದು ಹೆಣ್ಣು ಮಗುಗೆ ಜನ್ಮ ಕೊಡ್ತಾಳೆ. ಅದನ್ನು ತಿಳ್ಕೊಂಡ ಅವರೆಲ್ಲ ಸಂತೋಷಿಸ್ತಾರೆ. ಗಂಡ ಅವನ ಮನಸ್ಸಲ್ಲಿ ಹೀಗನ್ಕೊಳ್ತಾನೆ, ಅಮ್ಮ ನೀನು ಹೇಳಿದ ಮಾತು ನಿಜಾನೇ, ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೆ ಏನೋ ಒಂದು ವಿಧದಲ್ಲಿ ನಮಗೆ ಆಪತ್ತು ಬಂದಾಗ ಅವ್ರ ಸಹಾಯ ಸಿಗುತ್ತೆ ಅಂತ ಅವನ ತಾಯಿನ ನೆನಪಿಸ್ಕೊಂಡು ಕಣ್ಣೀರು ಹಾಕ್ಕೊಳ್ತಾನೆ. ಕೆಲವು ದಿನಗಳು ಹಾಗೆ ಕಳೆದೋಯ್ತು. ಆ ನೀರಲ್ಲಿ ಒಣಗೋಗಿ ಪ್ರಜೆಗಳೆಲ್ಲ ಅವರವ್ರ ಕೆಲಸಗಳು ಮಾಡುತ್ತಾ ಸಂತೋಷವಾಗಿ ಜೀವಿಸ್ತಾರೆ. ವೀರಪುರಂ ಎಂಬ ಗ್ರಾಮದಲ್ಲಿ ನಾರಾಯಣ ಅನ್ನೋ ವ್ಯಕ್ತಿ ಇರ್ತಿದ್ದ. ಆತನು ಒಂದು ನಿಯತ್ತಿಲ್ದಿರೋ ವ್ಯಕ್ತಿ. ಆತನು ದಿನ ನಿಯತ್ತಾಗಿ ಕೆಲಸ ಮಾಡೋದ್ರಿಂದ ಆತನಿಗೆ ಬರೋ ಸಂಪಾದನೆ ತುಂಬ ಕಡಿಮೆ ಆಗಿರ್ತಿತ್ತು. ಒಂದು ದಿನ ನಾರಾಯಣ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾನೆ. ಸುಲೋಚನಾ, ಓ ಸುಲೋಚನಾ, ಹಾಂ ಬರ್ತಿದ್ದೀನಿ ಅಂತ ನಾರಾಯಣ ಹತ್ರಕ್ಕೆ ಬಂದ್ಲು ಸುಲೋಚನಾ. ಇದೋ ಸುಲೋಚನಾ, ಈ ದಿನ ಸಂಪಾದನೆ 2,000 ರೂಪಾಯಿಗಳು. ಏನ್ರಿ ಇಷ್ಟು ಸಂಪಾದನೆಯಲ್ಲಿ ನಮ್ಮ ಮನೆ ಹೇಗೆ ಕಳೆಯುತ್ತೆ ಹೇಳಿ? ನಮ್ಮ ಪಕ್ಕದ ಮನೆಯವಳು ಹಾಲಲ್ಲಿ ನೀರು ಕಲಸಿ ದಿನಕ್ಕೆ 1,000 ರೂಪಾಯಿ ಸಂಪಾದಿಸ್ತಿದ್ದಾಳೆ. ನೀವೂ ಯಾವುದೋ ಒಂದು ವಿಧದಲ್ಲಿ ಚೆನ್ನಾಗಿ ಹಣ ಸಂಪಾದಿಸೋ ಮಾರ್ಗ ಯೋಚಿಸ್ರಿ. ನೋಡು ಸುಲೋಚನಾ, ನಾವು ಸಂಪಾದಿಸ್ತಿರೋದ್ರಲ್ಲೇ ತೃಪ್ತಿ ಪಡಬೇಕು, ಇಲ್ಲಾಂದರೆ ಅನರ್ಥಗಳು ತಪ್ಪಲ್ಲ. ನೀವು ನನಗೆ ಗೀತೋಪದೇಶಗಳನ್ನು ಮಾಡೋ ಅವಸರ ಇಲ್ಲ. ನೀವು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಾಳೆಯಿಂದ ಜಾಸ್ತಿ ಹಣ ಸಂಪಾದನೆ ಮಾಡಿದ್ರೇ ನಾನು ಈ ಮನೇಲಿರ್ತೀನಿ, ಇಲ್ಲಾಂದರೆ ನನ್ನ ತವರಿಗೆ ಹೋಗ್ಬಿಡ್ತೀನಿ. ನಾರಾಯಣ ಯಾವತ್ತಿನಂತೆ ಮೆಕ್ಯಾನಿಕ್ ಶಾಪ್ಗೆ ಹೋಗ್ತಾನೆ. ಆಗಲೇ ಅಲ್ಲಿಗೆ ಒಂದು ಬೈಕ್ ಆತನು ಬರ್ತಾನೆ. ಅಣ್ಣ, ನನ್ನ ಬೈಕ್ಲಿ ಗಾಳಿ ಕಡಿಮೆ ಆಗಿದೆ, ಸ್ವಲ್ಪ ಗಾಳಿ ಹಾಕಿ. ತಪ್ಪದೆ ಮಾಡ್ತೀನಿ ಸರ್, ನೀವು ಸ್ವಲ್ಪ ಕೂತ್ಕೊಳ್ಳಿ ಅಂತ ಸ್ವಲ್ಪ ದೂರದಲ್ಲಿ ಆತನನ್ನು ಕೂರಿಸಿ ಒಂದು ಮೊಳೆ ತಗೊಂಡು ಟೈರ್ ಪಂಚರ್ ಮಾಡ್ತಾನೆ. ಆ ವ್ಯಕ್ತಿ ಹತ್ರಕ್ಕೆ ಹೋಗಿ, ಸರ್ ಆ ಬೈಕ್ ಪಂಚರ್ ಆಯಿತು ಸರ್. ಅದೇನು, ಬೆಳಿಗ್ಗೆನೆ ಮನೆ ಹತ್ರ ನೋಡಿದೆ, ಗಾಳಿ ಕಡಿಮೆ ಇದೆ ಅನ್ನಿಸ್ತು, ಈಗ ನಿನ್ನ ಹತ್ರ ಬಂದ ತಕ್ಷಣ ಪೂರ್ತಿ ಗಾಳಿ ಕಡಿಮೆ ಆಗೋಯ್ತು. ಅದು ನನಗೆ ಹೇಗೆ ಗೊತ್ತಾಗುತ್ತೆ ಸರ್? ಈಗ ಪಂಚರ್ ಹಾಕು ಅಂತೀರಾ ಬೇಡ ಅಂತೀರಾ? ಎಷ್ಟಾಗುತ್ತೆ ಪಂಚರ್ಗೆ? 100 ರೂಪಾಯಿ ಸರ್.
ಸರಿ ಮಾಡು. ನಾರಾಯಣ ಪಂಚರ್ ಮಾಡ್ತಾ ಇರ್ತಾನೆ. ಈ ದಿನ ಒಳ್ಳೆ ಗಿರಾಕಿ ಸಿಕ್ತು, ನಾನು ಹೀಗೆ ಮಾಡಿದ್ರೆ ಹಣ ಚೆನ್ನಾಗಿ ಸಂಪಾದಿಸ್ಬಹುದು ಹಾಗೆ ಅನ್ಕೊಳ್ಳುತ್ತಾ ಬಂದ ಬೈಕ್ಗಳಿಗೆಲ್ಲದಕ್ಕೂ ಪಂಚರ್ ಮಾಡಿ ಹಣ ತಗೊಳ್ತಾ ಇರ್ತಾನೆ. ಆಗ್ಲೇ ಒಂದು ಕಾರ್ ಬಂದು ನಿಲ್ಲುತ್ತೆ. ಏನಪ್ಪ ನನ್ನ ಕಾರ್ ಟೈರಲ್ಲಿ ಗಾಳಿ ಕಡಿಮೆ ಇದೆ, ಸ್ವಲ್ಪ ಗಾಳಿ ತುಂಬಿಸ್ತೀಯಾ? ಅಪ್ಪ ಈ ಕಾರ್ನ ಪಂಚರ್ ಮಾಡಿ 200 ರೂಪಾಯಿಗಳು ತಗೊಳ್ಬಹುದು ಅನ್ಕೊಂಡು ಆ ಕಾರ್ನ ಪಂಚರ್ ಮಾಡೋಕ್ಕೆ ನೋಡ್ತಾನೆ. ಅಷ್ಟೇ ಆ ಟೈರ್ ಹೊಡೆದು ನಾರಾಯಣ ಕೆಳಗೆ ಬಿದ್ದೋಗ್ತಾನೆ. ಏನಪ್ಪ ಗಾಳಿ ತುಂಬಿಸೋಂದ್ರೆ ಟೈರ್ ಪಂಚರ್ ಮಾಡ್ತೀಯಾ ಅಂತ ಆ ಕಾರ್ ವ್ಯಕ್ತಿ ನಾರಾಯಣನ ಹೊಡಿತಾ ಇರ್ತಾನೆ. ಸರ್ ಸರ್ ನನ್ನ ಹೊಡಿಬೇಡಿ, ತಪ್ಪಾಗೋಯ್ತು, ನಿಮಗೆ ಫ್ರೀಯಾಗಿ ಸರ್ವಿಸ್ ಮಾಡ್ತೀನಿ ಅಂತ ಕಾರ್ ಟೈರ್ ಸೆಟ್ ಮಾಡಿ ಕಳಿಸ್ಬಿಡ್ತಾನೆ. ರಾತ್ರಿ ನಾರಾಯಣ ಮನೆಗೆ ಹೋಗ್ತಾನೆ. ಸುಲೋಚನಾ, ಓ ಸುಲೋಚನಾ. ಆದರೆ ಸುಲೋಚನಾ ಶಬ್ದ ಮಾಡಲ್ಲ, ಎಷ್ಟು ಬಾರಿ ಕರೆದ್ರೂ ಬರ್ತಿಲ್ಲ ಯಾಕೆ ಅಂತ ಒಳಗಡೆ ಹೋಗಿ ನೋಡ್ತಾನೆ. ಸುಲೋಚನಾ ಅಡಿಗೆ ಮನೆಯಲ್ಲಿ ಕೆಳಗೆ ಬಿದ್ದು ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಅದನ್ನು ನೋಡಿದ ನಾರಾಯಣ ತಕ್ಷಣ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಆಗ ಡಾಕ್ಟರ್, ಈಕೆಗೆ ರಕ್ತ ತುಂಬ ಕಡಿಮೆ ಇದೆ, ತಕ್ಷಣ ರಕ್ತ ಹತ್ತಿಸದಿದ್ರೆ ಅವಳ ಆರೋಗ್ಯ ಇನ್ನೂ ಕ್ಷೀಣಿಸುತ್ತೆ, ಈಕೆಯ ಬ್ಲಡ್ ಗ್ರೂಪ್ ತುಂಬ ರೇರ್ ಆಗಿ ಸಿಗುತ್ತೆ, ಅಯ್ಯೋ ಈಗ ನಾನು ಎಲ್ಲಿಗಂತ ಹೋಗಬೇಕು ಅಂತ ನಾರಾಯಣ ನೋವು ಪಡ್ತಾ ಇರ್ತಾನೆ. ಇಷ್ಟರಲ್ಲಿ ಅಲ್ಲಿಗೆ ಆ ಕಾರ್ ವ್ಯಕ್ತಿನೇ ಬರ್ತಾನೆ. ಏನಪ್ಪ ನೀನೇನಿಲ್ಲಿ, ಏನು ನಡೀತು? ನಾರಾಯಣ ನಡೆದಿದ್ದೆಲ್ಲ ಹೇಳ್ತಾನೆ. ನೀನೇನು ಗಾಬರಿ ಆಗ್ಬೇಡ, ನಂದೂ ನಿನ್ನ ಹೆಂಡತಿ ಬ್ಲಡ್ ಗ್ರೂಪೇ. ಸರ್ ನೀವು ನನ್ನ ಪಾಲಿಗೆ ದೇವರು ಸರ್, ನಿಮ್ಮ ಮೇಲೂ ಈ ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ. ಆದರೆ ನೀನು ನನಗೆ ಒಂದು ಮಾತು ಕೊಡಬೇಕು. ಹೇಳಿ ಸರ್, ನಿಮಗೋಸ್ಕರ ಏನಾದರೂ ಮಾಡೋಕ್ಕೆ ಸಿದ್ಧ ಸರ್. ನಿನ್ನ ಬಗ್ಗೆ ತುಂಬ ಕೇಳಿದ್ದೀನಿ, ನೀನು ನಿಯತ್ತಿರೋ ವ್ಯಕ್ತಿ ಅಂತ, ಹಣ ಕಡಿಮೆ ತಗೊಳ್ತಿದ್ಯಾ ಅಂತ, ಬೈಕ್ ರಿಪೇರ್ ಮಾಡ್ತೀಯಾ ಅಂತ ಕೇಳಿದ್ದೆ. ಈ ಮಧ್ಯೆ ನಿನಗೇನಾಯ್ತು ನನಗೆ ಗೊತ್ತಿಲ್ಲ, ನಿನಗೆ ಸ್ವಾರ್ಥ ತುಂಬ ಬೆಳೆದೋಯ್ತು. ಈಗ ನೀನು ಮಾಡಬೇಕಾಗಿರೋದು ನೀನು ಯಾವತ್ತಿನಂತೆ ನಿಸ್ವಾರ್ಥಿಯಾಗಿ ಇರ್ತೀನಿ ಅಂತ ಮಾತು ಕೊಟ್ಟರೆ ನಾನು ನಿಮ್ಮ ಹೆಂಡತಿಗೆ ರಕ್ತ ಕೊಡ್ತೀನಿ. ಸರ್ ನನ್ನ ಹೆಂಡತಿಯಿಂದ ನಾನು ಹೇಗೆ ಬದಲಾದೆ, ಈಗ ನಾನು ನಿಮಗೆ ಮಾತು ಕೊಡ್ತಿದ್ದೀನಿ, ಇನ್ಮೇಲೆ ನಾನು ನಿಯತ್ತನ್ನೇ ನಂಬಿಕೊಳ್ಳುತ್ತೇನೆ, ನನ್ನ ಹೆಂಡತಿನ ಬದುಕಿಸಿ ಸರ್ ಅಂತ ಬೇಡ್ಕೊಳ್ತಾನೆ. ಕಾರ್ ವ್ಯಕ್ತಿ ಸುಲೋಚನಾಗೆ ರಕ್ತದಾನ ಮಾಡಿ ಆಕೆನ ಬದುಕಿಸ್ತಾನೆ. ಇನ್ನು ಆ ದಿನದಿಂದ ನಾರಾಯಣ ನಿಸ್ವಾರ್ಥವಾಗಿದ್ದು ಅವನ ಹೆಂಡತಿಯೊಂದಿಗೆ ಸೇರಿ ಸಂತೋಷವಾಗಿ ಜೀವನ ಸಾಗಿಸ್ತಿರ್ತಾನೆ.